ಪರೀಕ್ಷೆ ಎಂಬ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿರುವ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಶೇಷ ಅವಧಿಗೆ ಸ್ವಾಗತ ಇವತ್ತಿನ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯ ತೃತೀಯ ಸರಣಿ ಪರೀಕ್ಷೆಯ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅದಕ್ಕೂ ಪೂರ್ವ ಈ ಯೂಟ್ಯೂಬ್ ಚಾನಲಕ್ಕೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಇಲ್ಲಿರುವ ಜ್ಞಾನವನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂಬ ಆರಂಭಿಕ ವಿನಂತಿಯನ್ನು ಮಾಡುತ್ತಾ ಬನ್ನಿ ಹಾಗಾದರೆ ಕಳೆದ ದಿನ ಅಂದರೆ ದಿನಾಂಕ್ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಸಿರುವ ಒಂದು ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಇವತ್ತಿನ ಅವಧಿಯಲ್ಲಿ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಸಾಗೋಣ ಮೊದಲನೆಯ ಪ್ರಶ್ನೆ ಮನೆಯಲ್ಲೊಂದು ಡ್ಯಾಶ್ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ಕಾಯುತ್ತಿದ್ದನು ತಿಳ್ಕೊಂಡು ಇದಕ್ಕೆ ಸರಿಯಾದ ಉತ್ತರ ಅ ಪುಟ್ಟ ಮಗುವಿನ ಅಂತ ತಿಳ್ಕೊಂಡು ಎರಡನೆಯ ಪ್ರಶ್ನೆ ಸಾರಾ ಅಬುಬಕರ್ ಅವರ ಊರು ತಿಳ್ಕೊಂಡು ಸರಿಯಾದ ಉತ್ತರ ಬ ಕಾಸರಗೂಡು ತಿಳ್ಕೊಂಡು ಮೂರನೆಯ ಪ್ರಶ್ನೆ ಮಳೆಯ ಶಬ್ದವನ್ನು ಭೇದಿಸಿ ರಾಹಿಲನ ಕಿವಿಯೊಳಗೆ ನುಗ್ಗಿದ್ದು ಸರಿಯಾದ ಉತ್ತರ ಕ ಅರ್ಥನಾದ ಅಂತ ತಿಳ್ಕೊಂಡು ನಾಲ್ಕನೆಯ ಪ್ರಶ್ನೆ ಧೀರ ಸೂರ ವೀರ ಗಂಭೀರ ಸದ್ಗುಣ ಸಾರನಂತೆ ಎಂದು ಶಬರಿ ಯಾರನ್ನು ವರ್ಣಿಸಿದ್ದಾಳೆ ತಿಳ್ಕೊಂಡು ಸರಿಯಾದ ಉತ್ತರ ಡ ರಾಮ ಅಂತ ತಿಳ್ಕೊಂಡು ಐದನೆಯ ಪ್ರಶ್ನೆ ಶಬರಿ ಗೀತ ನಾಟಕ ಯಾವ ಮಹಾಕಾವ್ಯವನ್ನು ಆಧರಿಸಿದೆ ಅಂತ ತಿಳ್ಕೊಂಡು ಇಲ್ಲಿ ಕ ಶ್ರೀರಾಮಾಯಣ ದರ್ಶನಮ್ ಅಂತಿಳ್ಕೊಂಡು ಆರನೆಯ ಪ್ರಶ್ನೆ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು ಜಾರಿಯಾದ ವರ್ಷ ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಬ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಅಂತಳ್ಕೊಂಡು ಏಳನೆಯ ಪ್ರಶ್ನೆ ವಿಶ್ವೇಶ್ವರಯ್ಯನವರು ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಡ್ಯಾಶ್ ಬಹುಮಾನಕ್ಕೆ ಪಾತ್ರರಾದರು ಅಂತಳ್ಕೊಂಡು ಸರಿಯಾದ ಉತ್ತರ ಕ ಜೇಮ್ಸ್ ಬರ್ಕ್ಲಿ ಅಂತ ತಿಳ್ಕೊಂಡು ಎಂಟನೆಯ ಪ್ರಶ್ನೆ ನಾವು ಮನುಷ್ಯರು ನಮ್ಮೊಳಗೆ ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಡ್ಯಾಶ್ವನ್ನು ಎಚ್ಚರಗೊಳಿಸಬೇಕಾಗಿದೆ ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಡ ಕಾರುಣ್ಯ ತಿಳ್ಕೊಂಡು ಒಂಬತ್ತನೆಯ ಪ್ರಶ್ನೆ ಗ್ರಾಮದ ಜನರೆಲ್ಲ ಸೇರಿ ದೇವತೆಗೆ ಗುಡಿ ಕಟ್ಟಲು ಆರಂಭಿಸಿದರು ಆ ಗ್ರಾಮ ದೇವತೆ ಯಾರು ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಅ ಮನೆಮಂಚಮ್ಮ ತಿಳ್ಕೊಂಡು ಹತ್ತನೆಯ ಪ್ರಶ್ನೆ ಕಂಡವಿದೇಕೋ ಮಾಂಸವಿದೇಕೋ ಗುಂಡಿಗೆಯ ಬಿಸಿ ರಕ್ತವಿದೆ ಕೋ ಎಂದು ಆಹ್ವಾನ ಕೊಟ್ಟ ಹಸುವಿನ ಹೆಸರು ಸರಿಯಾದ ಉತ್ತರ ಬಿ ಪುಣ್ಯಕೋಟಿ ಅಂತ ತಿಳ್ಕೊಂಡು ಹನ್ನೊಂದನೆಯ ಪ್ರಶ್ನೆ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸುತ್ತಾ ಮಲಗಿರುವ ಪ್ರಾಣಿ ಯಾವುದು ಇಲ್ಲಿ ಸರಿಯಾದ ಉತ್ತರ ಕ ಹುಲಿ ಅಂತಿರುಕೊಂಡು ಹನ್ನೆರಡನೆಯ ಪ್ರಶ್ನೆ ಪಂಚತಂತ್ರ ಕಥೆಯು ಯಾವ ಸಾಹಿತ್ಯಕ್ಕೆ ಸೇರಿದೆ ಅಂತಳುಕೊಂಡು ಇಲ್ಲಿ ಸರಿಯಾದ ಉತ್ತರ ಡ ಚಂಪು ಅಂತಳುಕೊಂಡು ಹದಿಮೂರನೆಯ ಪ್ರಶ್ನೆ ಹುಷಿಯದ ಬಿಹಾರಿಯೇ ಇಲ್ಲ ಈ ಮಾತವನ್ನು ಹೇಳಿದವರು ಸರಿಯಾದ ಉತ್ತರ ಅ ಧರ್ಮ ಬುದ್ಧಿ ಅಂತಳುಕೊಂಡು ಹದಿನಾಲ್ಕನೆಯ ಪ್ರಶ್ನೆ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳೆ ಡ್ಯಾಶ್ ಬಿತ್ತೋಣ ಅಂತ ತಿಳ್ಕೊಂಡು ಆಗಬೇಕಾಗಿತ್ತು ಅದು ಬಿತ್ತೋಣ ಆಗಿದೆ ಇಲ್ಲಿ ಸರಿಯಾದ ಉತ್ತರ ಬ ಕನಸು ಅಂತ ಅಂತಕೊಂಡು ಹದಿನೈದನೆಯ ಪ್ರಶ್ನೆ ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡವರು ಸರಿಯಾದ ಉತ್ತರ ಕ ಗಾಂಧೀಜಿ ಅಂತ ತಿಳ್ಕೊಂಡು ಹದಿನಾರನೆಯ ಪ್ರಶ್ನೆ ಮಾನವನು ಡ್ಯಾಶ್ ಲೋಕಕ್ಕೆ ಏರುವ ಸೂಚನೆಯನ್ನು ಹಕ್ಕಿಯು ಸಾರಿದೆ ಸರಿಯಾದ ಉತ್ತರ ಡ ಮಂಗಳ ಅಂತ ತಿಳ್ಕೊಂಡು ಹದಿನೇಳನೇ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಡ್ಯಾಶ್ರಲ್ಲಿ ನಡೆಯಿತು ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಅ ಹದಿನೆಂಟು ನೂರ ಐವತ್ತೇಳು ಅಂತ ತಿಳ್ಕೊಂಡು ಹದಿನೆಂಟನೇ ಪ್ರಶ್ನೆ ಲಾವಣಿಕಾರರ ಅಂಕಿತ ನಾಮ ಡ್ಯಾಶ್ ಸರಿಯಾದ ಉತ್ತರ ಬ ಕಲ್ಮೇಶ ಅಂತ ತಿಳ್ಕೊಂಡು ಹತ್ತೊಂಬತ್ತನೆಯ ಪ್ರಶ್ನೆ ರಾಜೀವ ಸಖ ಎಂದರೆ ಯಾರು ಸರಿಯಾದ ಉತ್ತರ ಕ ಸೂರ್ಯ ಅಂತ ತಿಳ್ಕೊಂಡು ಇಪ್ಪತ್ತನೆಯ ಪ್ರಶ್ನೆ ಲಲನೆ ಪಡೆದ ಮಂತ್ರಗಳು ಎಷ್ಟು ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಡ ಐದು ಅಂತ ತಿಳ್ಕೊಂಡು ಇಪ್ಪತ್ತೊಂದನೆಯ ಪ್ರಶ್ನೆ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಅ ಗಿಡಿಯ ಹಸಿರು ಅಂತ ತಿಳ್ಕೊಂಡು ಇಪ್ಪತ್ತೆರಡನೇ ಪ್ರಶ್ನೆ ರನ್ನ ಡ್ಯಾಶ್ ಗ್ರಾಮದಲ್ಲಿ ಜನಿಸಿದನು ಸರಿಯಾದ ಉತ್ತರ ಯಾವುದು ಬ ಮುಧೋಳ ಅಂತ ತಿಳ್ಕೊಂಡು ಇಪ್ಪತ್ತ್ಮೂರನೆಯ ಪ್ರಶ್ನೆ ರಾಮನ ತಾಯಿಯ ಹೆಸರು ಡ್ಯಾಶ್ ಸರಿಯಾದ ಉತ್ತರ ಕ ಕೌಶಲ್ಯ ಅಂತ ತಿಳ್ಕೊಂಡು ಇಪ್ಪತ್ನಾಲ್ಕನೇ ಪ್ರಶ್ನೆ ತಾಯಿಗೆ ಪತ್ರ ಬರೆಯುವಾಗ ಡ್ಯಾಶ್ ಎಂಬ ಸಂಬೋಧನೆ ಬಳಸುವರು ಇಲ್ಲಿ ಸರಿಯಾದ ಉತ್ತರ ಡ ಮಾತೋಶ್ರೀ ಅಂತ ತಿಳ್ಕೊಂಡು ಇಪ್ಪತ್ತೈದನೇ ಪ್ರಶ್ನೆ ಸತ್ಯಕ್ಕೆ ಡ್ಯಾಶ್ ಸುಳ್ಳಿಗೆ ಸುಖವಿಲ್ಲ ಈಗ ಅದೇ ಮಾತವನ್ನು ಪೂರ್ಣಗೊಳಿಸಿರಿ ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಬ ಸಾವಿಲ್ಲ ಅಂತ ತಿಳ್ಕೊಂಡು ಇಪ್ಪತ್ತಾರನೇ ಪ್ರಶ್ನೆ ಚಂದೋಂಬುದಿ ಗ್ರಂಥದ ರಚನೆಕಾರರು ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಕ ಒಂದನೆಯ ನಾಗವರ್ಮ ಅಂತ ತಿಳ್ಕೊಂಡು ಇಪ್ಪತ್ತೇಳನೇ ಪ್ರಶ್ನೆ ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸುವ ಸ್ಥಳವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಅಂತಳುಕೊಂಡು ಇಪ್ಪತ್ತೆಂಟನೆಯ ಪ್ರಶ್ನೆ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವು ತೂರಿ ಬಂದರೆ ಅದನ್ನು ಡ್ಯಾಶ್ ಅಲಂಕಾರ ಎನ್ನುತ್ತೇವೆ ಸರಿಯಾದ ಉತ್ತರ ಅ ದೃಷ್ಟಾಂತ ಅಲಂಕಾರ ಅಂತಿಳ್ಕೊಂಡು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಈ ಅಲಂಕಾರದಲ್ಲಿರುವ ಸಮಾನ ಧರ್ಮ ಯಾವುದು ಇಲ್ಲಿ ಸರಿಯಾದ ಉತ್ತರ ಬ ಹೋರಾಟ ಅಂತ ತಿಳ್ಕೊಂಡು ಮೂವತ್ತನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳೆಷ್ಟು ಸರಿಯಾದ ಉತ್ತರ ಕ ಒಂಬತ್ತು ಅಂತ ತಿಳ್ಕೊಂಡು ಮೂವತ್ತೊಂದನೆಯ ಪ್ರಶ್ನೆ ದೃಷ್ಟಿಪದದ ತದ್ಭವ ರೂಪ ಡ ದಿಟ್ಟಿ ಅಂತ ತಿಳ್ಕೊಂಡು ಮೂವತ್ತೆರಡನೆಯ ಪ್ರಶ್ನೆ ಮೇಲ್ವಾತು ಈ ಪದವು ಡ್ಯಾಶ್ ಎಂದಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಅ ಆದೇಶ ಅಂತ ತಿಳ್ಕೊಂಡು ಮೂವತ್ತ್ಮೂರನೆಯ ಪ್ರಶ್ನೆ ಮೋಸಗಾರ ಈ ಪದವು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಬ ಅಂತ ನಾಮ ಅಂತ ತಿಳ್ಕೊಂಡು ಮೂವತ್ನಾಲ್ಕನೆಯ ಪ್ರಶ್ನೆ ಕಸಬರ ಪದದ ಅರ್ಥ ಇಲ್ಲಿ ಸರಿಯಾದ ಉತ್ತರ ಕ ಚಿನ್ನ ಅಂತ ತಿಳ್ಕೊಂಡು ಮೂವತ್ತೈದನೆಯ ಪ್ರಶ್ನೆ ಕಮಲಮುಖಿ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಡ ಬೌರ್ವಿ ಅಂತ ತಿಳ್ಕೊಂಡು ಮೂವತ್ತಾರನೆಯ ಪ್ರಶ್ನೆ ಕೆಂಪು ಕೋಟೆ ಈ ಪದವು ಈ ನಾಮಪದವಾಗಿದೆ ಭಾವವಾಚಕ ನಾಮಪದವಾಗಿದೆ ಮೂವತ್ತೆರಡನೇ ಪ್ರಶ್ನೆ ವಿವೇಕಾನಂದರಿಗೆ ಡ್ಯಾಶ್ ಹೊಟ್ಟೆ ಹಸುವನ್ನು ಹಿಂಗಿಸುವುದು ಮೊದಲು ಆದ್ಯತೆಯಾಗಿತ್ತು ಸರಿಯಾದ ಉತ್ತರ ಬ ಬಡ ಜನರ ಅಂತ ತಿಳ್ಕೊಂಡು ಮೂವತ್ತೆಂಟನೇ ಪ್ರಶ್ನೆ ತೂತು ಬಿದ್ದ ಸೀರೆಯಲ್ಲಿ ಡ್ಯಾಶ್ ಹೊರಗಿದ್ದಾನೆ ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಕ ಬಾಲರವಿ ಅಂತ ತಿಳ್ಕೊಂಡು ಮೂವತ್ತೊಂಬತ್ತನೇ ಪ್ರಶ್ನೆ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರ ಯೋಧನಾದ ವೀರ ಯೋಧನಾಗಿ ಅಮರನಾದವನು ಸರಿಯಾದ ಉತ್ತರ ಡ ಭಗತ್ ಸಿಂಗ ಕೊನೆಯ ಪ್ರಶ್ನೆ ಹೊಲದಲ್ಲಿ ಹುಟ್ಟಿ ಹೊಲದಲ್ಲಿ ಬೆಳೆದು ಉಳುವಾನ ಕಂಡು ನಗುವುದು ಡ್ಯಾಶ್ ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಡ ಗರಿಕೆ ಹುಲ್ಲು ಅಂತ ತಿಳ್ಕೊಂಡು ಆತ್ಮೀಯ ವಿದ್ಯಾರ್ಥಿಗಳೇ ಈ ರೀತಿ ನಾವು ಈ ನಲವತ್ತು ಬಹುವಾಯ್ಕೆಯ ಪ್ರಶ್ನೆಗಳನ್ನು ಹಾಗೂ ಅದರ ಉತ್ತರಗಳನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸ್ತಾ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಂದು ಹೇಳ್ತಾ ಇಲ್ಲಿಯವರೆಗೂ ಈ ಅವಧಿಯ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಅವಧಿಗೆ ಇಲ್ಲಿ ಮುಕ್ತಾಯವನ್ನು ಹೇಳುತ್ತೇನೆ